ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ನಿವಾಸದ ಎದುರು ಸಾಯಿ ಕುಮಾರ್ ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಪ್ರತಿಭಟನಾಕಾರನ ಬಿ ಎಸ್ ವೈ ಭೇಟಿಯಾಗಿ ಅವರಿಗೆ ಭರವಸೆಯನ್ನು ಕೂಡ ನೀಡಿದ್ದಾರೆ ಅಂದರೆ ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ನಟ ಸಾಯಿ ಕುಮಾರ್ ಅವರಿಗೇನು ಟಿಕೆಟನ್ನು ಘೋಷಣೆ ಮಾಡಲಾಗಿದೆ ಅದನ್ನು ಬದಲಾವಣೆ ಮಾಡಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಈಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಬಿಜೆಪಿ ಅಭ್ಯರ್ಥಿಯನ್ನೆಲ್ಲ ಬದಲಾಯಿಸಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನಟ ಸಾಯಿ ಕುಮಾರ್ ಅವರಿಗೆ ಟಿಕೆಟ್ ತಪ್ಪಬಾರದು ಅಂತೇಳಿ ಅವರ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಯಡಿಯೂರಪ್ಪ ಅವರ ನಿವಾಸದ ಮುಂದೆ ಸಾಯಿ ಕುಮಾರ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ ಬನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ಯಡಿಯೂರಪ್ಪ ನಿವಾಸದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಇದ್ದಾರೆ ಅರುಣ್ ಈಗ ಯಡಿಯೂರಪ್ಪ ನಿವಾಸದ ಬಳಿ ಯಾವ ರೀತಿಯಂತ ವಾತಾವರಣ ಇದೆ ಯಾವೆಲ್ಲ ಕಾರ್ಯಕರ್ತರ ಮುಖಂಡರು ಅಲ್ಲಿಗೆ ಬಂದಿದ್ದಾರೆ ಹೇಗಿದೆ ಅಲ್ಲಿ ಪರಿಸ್ಥಿತಿ ಈಗ ಬಿಜೆಪಿ ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಇನ್ನೂ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲೂ ಕೂಡ ಬದಲಾವಣೆಗಳಾಗುತ್ತೆ ಅನ್ನುವಂತಹ ಸಾಧ್ಯತೆಗಳಿದೆ ಅದರಲ್ಲೂ ಪ್ರಮುಖವಾಗಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತಹ ಸಾಯಿ ಕುಮಾರ್ ಅವರ ಒಂದು ಟಿಕೆಟ್ ಬದಲಾವಣೆ ಆಗತ್ತೆ ಈ ಒಂದು ಪ್ರಶ್ನೆಗೋಸ್ಕರ ಸಾಯಿ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರು ನಿಂತರೆ ಮಾತ್ರ ಅಲ್ಲಿ ಬಿ ಜೆ ಪಿ ಜಯಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಆ ಸಾಯಿ ಕುಮಾರ್ ಅವರ ಬೆಂಬಲಿಗರು ಯಡಿಯೂರಪ್ಪನವರ ನಿವಾಸದ ಮುಂದೆ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಈಗ ನಮ್ಮೊಂದಿಗೆ ಅವರೇ ಧರಣಿ ನಿರತರ ಇಲ್ಲಿದ್ದಾರೆ ಯಾಕೆ ಸಾಯಿ ಕುಮಾರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಅಂತ ನಾವು ಅವ್ರನ್ನೇ ಕೇಳೋಣ ಮೇಡಮ್ ಹೇಳಿ ಯಾಕೆ ಸಾಯಿ ಕುಮಾರ್ಗೆ ಟಿಕೆಟ್ ಬೇಕು ಅಂತ ನೀವು ಒತ್ತಾಯ ಇದ್ದೀರಾ ಸರ್ ಬಾಗೇಪಲ್ಲಿಯಲ್ಲಿ ನಮಗೆ ಅನಾಥ ಮಕ್ಕಳಿದ್ದಂಗೆ ನಾವು ಬಿ ಜೆ ಪಿನೇ ಇಲ್ಲದೆ ಇರೋವಾಗ ಸಾಯಿ ಕುಮಾರ್ ಅಂದು ಅವರು ಬಂದು ನಮ್ಮನ್ನು ನಾವು ತಂದೆ ತಾಯಿ ಥರ ನೀವು ಬೆಳೆಸ್ತೀವಿ ಅಂತ ನಮಗೆ ಧೈರ್ಯ ಕೊಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದು ನಿಂತಿರೋ ಬೇಕಾದರೆ ಸಾಯಿ ಕುಮಾರ್ ಅವರು ಬಂದು ಇಪ್ಪತ್ತಾರು ಸಾವಿರ ಓಟ್ ತೊಗೊಂಡಿದ್ದಾರೆ ಈಗ ಸಡನ್ನಾಗಿ ಅವ್ರ ಹೆಸರು ಹೇಳಿ ಮತ್ತು ಇವಾಗ ಹರೀಕೆರೆಯವರು ಅಂತ ತೋರಿಸ್ಕೊಡ್ತಾಯಿದ್ದಾರೆ ಆದರೆ ಅವರು ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬಂದಿರೋಂಥವ್ರು ಯಾವುದೇ ಒಂದು ಮತ ಅವ್ರಿಗಿನ್ನ ಇದಿಲ್ಲ ಸಾಯಿ ಕುಮಾರ್ ಅವರು ಆಲ್ರೆಡಿ ಇಪ್ಪತ್ತು ಹತ್ತಾರು ಸಾವಿರ ಮತಗಳಿಂದ ಇಟ್ಕೊಂಡಿದ್ದಾರೆ ಅವರು ಈಗ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ನಾವು ಬಾಗೇಪಲ್ಲಿಯಲ್ಲಿ ನಾವು ಕಾರ್ಯಕರ್ತರು ಒಂದು ಸ್ಥಾನ ಉಳಿಸ್ಕೊಳ್ತೀವಿ ನಾವು ಬೆಳಿತೀವಿ ಇನ್ನೂ ಬೆಳಿತೀವಿ ಇಲ್ಲ ಅಂತಂದರೆ ನಮ್ಮ ಬಿ ಜೆ ಪಿ ನಮ್ಮ ಪದಾಧಿಕಾರಿಗಳ ಅಳಿವು ಉಳಿವು ಇಲ್ಲದೆ ಸರ್ವನಾಶ ಆಗೋದಿಕ್ಕೆ ಇವರೇ ಕಾರಣ ಆಗ್ತಾರೆ ನಮಗೆ ದಯವಿಟ್ಟು ಅಪ್ಪಾಜಿಯವ್ರನ್ನ ಬೇಡ್ಕೊಳ್ತೀವಿ ನಮ್ಮ ಸಾಯಿ ಕುಮಾರ್ ಟಿಕೆಟ್ ಕೊಟ್ಟು ನಮ್ಮನ್ನು ರಕ್ಷಿಸಬೇಕು ಅಪ್ಪಾಜಿ ಅಪ್ಪಾಜಿಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಮೇಲೇ ನಾವು ಡಿಪೆಂಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸದಾ ಇಲ್ಲಿ ಕೂತಿದ್ದೀವಿ ಊಟ ನೀರು ಇಲ್ಲದೆ ಸದಾ ಇಲ್ಲಿ ಕೂತಿದ್ದೀವಿ ಅವ್ರನ್ನ ಇವತ್ತು ಸಂಜೆವರೆಗೂ ನೋಡ್ತೀವಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಹೋಗಿದಾರೆ ಅವರು ಮೈಸೂರಿಗೆ ಹೋಗಿದ್ದಾರೆ ಅವರು ಬರೋ ತನಕ ನಾವು ಇಲ್ಲೇ ಕೂತಿರ್ತೀವಿ ಅವರು ಟಿಕೆಟ್ ಕೊಟ್ಟ ಮೇಲೆ ನಾವ್ ಇಲ್ಲಿಂದ ಹೊರಡ್ತೀವಿ ಲಿಸ್ಟ್ ಅನೌನ್ಸ್ ಆದಾಗ ಸಾಯಿ ಕುಮಾರ್ ಅವ್ರ ಹೆಸರು ಬಂದಿತ್ತು ಈಗ ಬಿ ಫಾರ್ಮ್ ಕೊಡುವಂತ ಹಂತದಲ್ಲಿ ಅಥವಾ ನಾಮಪತ್ರ ಕೊಡುವ ಹಂತದಲ್ಲಿ ಬದಲಾವಣೆ ಯಾಕೆ ಆಯ್ತು ಅಂತ ಅದು ಅವರು ನಮಗೆ ಗೊತ್ತಿಲ್ಲ ಸರ್ ಡಿಲೇ ಮಾಡ್ತಾ ಇದ್ದಾರೆ ಬಿ ಫಾರ್ಮ್ ಕೊಡೋದಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಅದಕ್ಕೋಸ್ಕರ ಅಪ್ಪಾಜಿಯವ್ರನ್ನೇ ಕೇಳೋಣ ಅಂತ ಯಾಕಂದರೆ ಅವ್ರ ಕಡೆಯಿಂದ ನಮಗೆ ತೊಂದರೆ ಆಗಲ್ಲ ಯಡಿಯೂರಪ್ಪ ಭೇಟಿ ಮಾಡಿದ್ರೆ ಮಾಡಿದ್ದೀವಿ ಸರ್ ಈಗ ತಾನೇ ನಾವು ಕೂತಿರೋ ಕಡೆಗೆ ಅವರೇ ಬಂದಿದ್ದರು ಮಾತಾಡ್ಸಿದ್ದೀವಿ ಈ ಥರ ನಮಗೆ ತೊಂದರೆ ಆಗಿದೆ ನಮ್ಗೆ ಅನ್ಯಾಯ ಆಗಿದೆ ಅಂತಂದ್ರೆ ಆಯ್ತಮ್ಮ ನಾವು ನೋಡ್ತಾ ಇದ್ದೀವಿ ಯೋಚನೆ ಮಾಡಿ ನಾವು ಹೇಳ್ತೀವಿ ಸಂಜೆ ಒಳಗಡೆ ಅಂತಿದ್ದಾರೆ ಸಂಜೆ ಒಳಗಡೆ ಇಲ್ಲೇ ಕೂತಿರ್ತೀವಿ ಅವರು ಏನು ತೀರ್ಮಾನ ಕೊಟ್ಟರು ನಾವು ತೊಗೊಂಡು ನಮಗೆ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಲ್ಲ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೇ ಕೂತಿರ್ತೀವಿ ಸದಾ ನಾವು ವೇಳೆ ವೇಳೆ ಬಿ ಫಾರ್ಮ್ ಸಿಗ್ಲೇ ಇಲ್ಲ ಸಾಯಿ ಕುಮಾರ್ ಬಾಗೇಪಲ್ಲಿ ಬಿಜೆಪಿ ಸಾಯಿ ಕುಮಾರ್ ಅವ್ರಿಗೆ ಕೊಡಲಿಲ್ಲ ಅಂತಂದ್ರೆ ಯಾಕೆಂದ್ರೆ ನಮ್ಮ ಕಾರ್ಯಕರ್ತರ ಎಲ್ಲರೂ ಶಕ್ತಿ ನಿರುತ್ಸಾಹ ಆಗ್ಬಿಡತ್ತೆ ಆದ್ದರಿಂದ ಆ ಪಿಯಿಂದ ಈ ಎಲೆಕ್ಷನ್ಗೆ ಮಾತ್ರ ನಾವು ಹಿಂದೆ ಸರಿಯುತ್ತೇವೆ ಸರ್ ದಯ ಸುರೇಶ್